ಇನ್ನೊಂದು ಕಾರಣ ಇದೆ ಅದು ಏನಂದರೆ ಅದು ಜಾತಿ ಬಗ್ಗೆ ಮಾತಾಡಬೇಕೆಂದ್ರೆ ಅಂತ ಅಂದರೆ ಶುರು ಮಾಡಿದ್ರೆ ಅದೊಂದು ಕಷ್ಟ ಒಂದು ಒಂದು ಇದನ್ನು ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು ಯಾಕೆಂದರೆ ತುಂಬ ಜನರು ಏನು ಹೇಳ್ತಾ ಇದ್ದಾರೆ ಜಾತಿ ಅಂತ ಏನೂ ಇಲ್ಲ ನೀವ್ಯಾಕೆ ಜಾತಿ ಬಗ್ಗೆ ಮಾತಾಡ್ತಾ ಇದ್ದೀರ ಇವ್ರು ಯಾರು ಹೇಳೋರು ಯಾರವರು ನಾರ್ಮಲಿ ನೀವು ನೋಡಿದ್ರೆ ಅದು ಮಿಡಲ್ ಕ್ಲಾಸ್ ಟಿಪಿಕಲಿ ಮಿಡಲ್ ಅಪ್ಪರ್ ಕಾಸ್ಟ್ ಇರ್ತಾರೆ ಅರ್ಬನ್ ಸಿಟೀಸಲ್ಲಿರ್ತಾರೆ ಅವರು ಹೇಳೋದೇನೆಂದರೆ ಒಂದೆರಡು ಪಾಯಿಂಟ್ ಇದೆ ಅದರಲ್ಲಿ ಒಂದು ಅವ್ರು ಏನು ಹೇಳ್ತಾರೆ ಜಾತಿ ಅಂತ ಒಂದು ಪ್ರಜ್ಞೆ ಯಾರಿಗೂ ಇಲ್ಲ ನಮಗಿಲ್ಲ ನೀವು ಬರೀ ಜಾತಿ ಜಾತಿ ಅಂತ ಹೇಳುವಾಗ ನಮಗೂ ಒಂದು ದುರ್ಗಾ ನಾವು ಸೆಲ್ಫ್ ಕಾನ್ಷಿಯಸ್ ಆಗಿ ಆಗ್ತಾಯಿದ್ದೀವಿ ನಮ್ಮ ಜಾತಿ ಏನಂತ ಇಷ್ಟೊಂದು ಇಪ್ಪತ್ತು ವರ್ಷ ನಾನು ನನ್ನ ಜಾತಿ ಯಾರಾದರೂ ನನ್ನ ಹತ್ರ ಕೇಳಿದ್ರೆ ನಿನ್ನ ಜಾತಿ ಏನಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ ಇವಾಗ ನೀವು ಇಷ್ಟೊಂದು ಪಬ್ಲಿಕ್ಕಲ್ಲಿ ಜಾತಿ 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 ಅಂತ ಮಾತಾಡಿದ ಮೇಲೆ ನನಗೂ ಗೊತ್ತಾಯಿತು ನನ್ನ ಜಾತಿ ಯಾವುದು ಅದ್ರ ಬಗ್ಗೆ ಇರೋದು ಏನು ಸಮಸ್ಯೆಗಳೆಲ್ಲ ಏನಿದೆ ಅಂತ ನನಗೂ ಒಂದು ಅದೊಂದು ಕ್ಯಾಟಗರಿ ಆಗಿಬಿಟ್ಟಿದೆ ನನಗೆ ಸೊ ನಾನು ಮೊದಲು ಕಂಪ್ಲೀಟ್ಲಿ ಫ್ರೀ ಆಗಿದ್ದೆ ನೀವು ಈ ಥರ ಜಾತಿ ಡಿಸ್ಕಷನ್ಸ್ ಮಾಡಿ ನಮ್ಮೆಲ್ರಿಗೂ ಈ ಥರ ಮಾಡ್ತಾ ಇದ್ದೀರಾ ಅಂತ ಒಂದು ಆರ್ಗ್ಯುಮೆಂಟ್ ಇದೆ ಆದರೆ ಅದೇ ಇವರೆಲ್ಲ ಯಾರು ಹೇಳ್ತಾ ಇರೋದು ಜಾತಿ ನಮಗೆ ಇಲ್ಲ ಅಂತ ಹೇಳೋರು ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಪ್ಯಾರಡಾಕ್ಸ್ ಹೇಳೋರು ಈ ಅಪ್ಪರ್ ಕಾಸ್ಟ್ ಅಂತ ಹೇಳ್ಬೋದು ಯಾಕೆ ಅವರಿಗೆ ಆ ಜಾತಿ ಸ್ಥಿತಿಯಿಂದ ಹೊರಗಡೆ ಬರೋದು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಅವ್ರು ಬರ್ಬೋದು ಹೊರಗಡೆಯಿಂದ ಹೊರಗಡೆ ಬಂದುಬಿಟ್ಟು ನಮಗೇನು ಜಾತಿ ಅಂತ ನನ್ನ ಹತ್ರ ಏನಿಲ್ಲ ನಾನು ಜಾತಿಯಿಂದ ಹೊರಗಡೆ ಇದ್ದೀನಿ ಅಂತ ಹೇಳ್ಬೋದು ಅದಕ್ಕೊಂದು ತಾಕತ್ ಬೇಕು ಎಲ್ರಿಗೂ ಹೇಳೋಕ್ಕಾಗಲ್ಲ ಕೆಲವರು ಜಾತಿ ಒಳಗಡೆ ಇರೋರು ಅವರಿಗೆ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾವು ಬಿಡೋಲ್ಲ ಅವರನ್ನು ಹೊರಗಡೆ ಬರೋಕ್ಕೆ ಅವರು ಹೊರಗಡೆ ಬಂದುಬಿಟ್ಟು ಅವರು ದಲಿತರಾಗಿರೋರು ಅಂತ ಇಟ್ಕೊಳ್ಳಿ ಅವ್ರು ಹೊರಗಡೆ ಬಂದುಬಿಟ್ಟು ನನಗೂ ಜಾತಿ ಏನಂತ ಗೊತ್ತಿಲ್ಲ ನನಗೆ ಜಾತಿ ಇಲ್ಲ ಅಂತ ಹೇಳೋದು ಅಷ್ಟು ಸುಲಭನ ಅವ್ರಿಗೆ ಯಾಕೆಂದರೆ ನಾಳೆ ಸ್ಕೂಲಿಗೆ ಹೋಗುವಾಗ ಇಲ್ಲ ಒಂದು ಇದು ನೋ ಏನು ಒಂದು ಜಾಬ್ಗೆ ಅಪ್ಲೈ ಮಾಡುವಾಗ ಎಲ್ರಿಗೂ ಗೊತ್ತಾಗತ್ತೆ ಅಲ್ಲಿ ಅದೇ ದಟ್ ಈಸ್ ದ ಡಿಸಿಷನ್ ಆಫ್ ದ ಸೋಷಿಯಲ್ ಅಂತ ಹೇಳಿದೆ ಅಲ್ವಾ ಅದೊಂದು ಆ ಸೋಷಿಯಲ್ ಅಂತ ಒಂದು ಇದಿದೆ ಅಲ್ವಾ ಅದೊಂದು ಕೈಂಡ್ ಆಫ್ ಫೋರ್ಸ್ ಅದು ಹೇಗೆ ಆಪ್ರೇಟ್ ಅಂದರೆ ನೀವು ಡೈರೆಕ್ಟಾಗಿ ಇವಾಗ ನಾವು ಇನ್ನೊಬ್ಬರ ಜೊತೆ ಮಾತಾಡುವಾಗ ನಾವು ಡೈರೆಕ್ಟಾಗಿ ಅವ್ರು ಕೇಳಲ್ಲ ನಿಮ್ಮ ನಿಮ್ಮ ಹತ್ರ ನಿಮ್ಮ ಜಾತಿ ಏನು ಅಂತ ಆದರೆ ನೀವು ಸುಮ್ಮನೆ ಮಾತಾಡ್ತಾ ಇರುವಾಗ ಅವ್ರಿಗೆ ಎಲ್ಲೋ ಒಂದು ಟೈಮಲ್ಲಿ ಒಂದು ಬರುತ್ತೆ ಒಂದು ಕ್ವೆಶನ್ ಬರುತ್ತೆ ಇವ್ರ ಜಾತಿ ಯಾವುದು ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ತುಂಬ ಕ್ಲೂಸ್ ಬರುತ್ತೆ ಅದರಲ್ಲಿ ಕೆಲವರು ಡೈರೆಕ್ಟಾಗಿ ಕೇಳ್ತಾರೆ ಕೆಲವರು ಡೈರೆಕ್ಟಾಗಿ ಕೇಳಲ್ಲ ಆದರೆ ನೀವು ಯಾವ ಊರು ಎಲ್ಲಿಂದ ಬಂದಿದ್ದೀರಾ ನೀವು ಯಾವ ಭಾಷೆ ಮಾತಾಡ್ತೀರಾ ಯಾವ ದೇವಸ್ಥಾನ ಹೋಗ್ತೀರಾ ಆ ಥರ ಏನೋ ಒಂದು ಕೇಳ್ತಾ ಅವ್ರಿಗೆ ಗೊತ್ತಾಗ್ಬಿಡತ್ತೆ ನಿಮ್ಮ ಜಾತಿ ಏನಂತ ಕೆಲವರು ನೀವು ಹೇಗೆ ಮಾತಾಡ್ತಾ ಇದ್ದೀರಂತ ಅಲ್ಲಿ ಅಲ್ಲಿಂದ ಗೊತ್ತಾಗ್ಬಿಡತ್ತೆ ಅವ್ರಿಗೆ ಆಕ್ಸೆಂಟು ನೀವು ಯೂ ವರ್ಡ್ಸ್ ಯೂಸ್ ಮಾಡೋದನ್ನ ಅಲ್ಲಿಂದಾನೆ ಶುರು ಆಗುತ್ತೆ ಅವ್ರಿಗೆ ಸೊ ಎಲ್ರಿಗೂ ಅವರು ಜಾತಿ ನಿಮ್ಮ ಜಾತಿ ಏನಂತ ಅದನ್ನು ಇದು ಅದು ಏನಂತ ಅದ್ರ ಹಿಂದ್ಗಡೆ ಹೋಗಿ ಕಂಡುಹಿಡಿಯೋ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಆದರೆ ಅದು ನಮ್ಮ ಆಲ್ವೇಸ್ ಒಂದು ಕಾನ್ಷಿಯಸ್ಸೆನ್ಸಲ್ಲಿರುತ್ತೆ ಆದರೆ ನಮ್ಮ ನಮ್ಮ ಭಾರತ ದೇಶದಲ್ಲಿ ಏನು ಮಾಡ್ತೀವಿ ಬರೀ ಜಾತಿ ಮಾತ್ರ ಅಲ್ಲ ಲ್ಯಾಂಗ್ವೇಜು ಆ ಥರ ಒಂದಿದೆ ನಾವು ಒಂದು ಜೊತೆ ಒಂದು ಒಬ್ಬರ ಜೊತೆ ಮಾತಾಡ್ತಾ ಇರುವಾಗ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಸ್ಲೋಲಿ ಆದರೆ ಅವ್ರ ಹೆಸರಿಂದ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾವ ಊರಿಂದ ಬಂದಿದ್ದಾರೆ ಆಂಧ್ರ ಪ್ರದೇಶ ಇಲ್ಲ ಮಹಾರಾಷ್ಟ್ರ ಇಲ್ಲ ಯು ಪಿ ಅಂತ ಆ ಥರ ಒಂದು ಸ್ಥಿತಿ ಇರುವಾಗ ನಾವು ಹೇಗೋ ಒಂದು ಅರ್ಧ ಗಂಟೆಯಲ್ಲಿ ಒಂದು ನೀವು ಮಾತಾಡ್ತಾ ಇದ್ರೆ ತರ್ಟಿ ಫಾರ್ಟಿ ಮಿನಿಟ್ಸಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀವು ಇದೇ ಡೈರೆಕ್ಟಾಗಿ ಕೇಳ್ತೀರಾ ಇಲ್ಲಾಂದರೆ ನಿಮ್ಮ ಯಾವ ಊರು ಯಾರೋ ವಾಟ್ ಇಸ್ ಎ ಫಸ್ಟ್ ಲ್ಯಾಂಗ್ವೇಜ್ ಏನೋ ಒಂದು ಬಂದ್ಬಿಡತ್ತೆ ಆ ಥರ ಸೊ ಕೆಲವರು ಈ ಈ ಸಿಟೀಸಲ್ಲಿರೋರು ಹೇಳ್ತಾರಲ್ವಾ ನನ್ನ ಜಾತಿ ನನಗೇನು ಗೊತ್ತಾಗಬೇಕಂತ ಏನಿಲ್ಲ ನನ್ನ ಜಾತಿ ಅಂದರೆ ಏನೂ ಗೊತ್ತಿಲ್ಲ ಅಂತ ಹೇಳೋರು ಅವ್ರು ಹೇಳೋದು ಕರೆಕ್ಟು ಅವ್ರಿಗೆ ಗೊತ್ತಿಲ್ಲ ಅವರು ಕಾಲೇಜಲ್ಲಿ ಹೋಗೋ ಸ್ಕೂಲಲ್ಲಿ ಹೋಗೋ ಅವ್ರಿಗೆ ಗೊತ್ತಿಲ್ಲ ಆದರೆ ಅವರು ಆ್ಯಕ್ಷನ್ಸ್ ಇದೆ ಅಲ್ವಾ ಅದೆಲ್ಲರೂ ಅದೆಲ್ಲ ಆಲ್ ದೀಸ್ ಆ್ಯಕ್ಷನ್ಸ್ ಆರ್ ಇನ್ಫ್ಲೂಯೆನ್ಸ್ ಬೈ ಕಾಸ್ಟ್ ಅಂತ ಹೇಳ್ಬೋದು ಹೇಗಂತ ಹೇಳ್ತೀನಿ ನೋಡಿ ಒಂದು ಸರ್ತಿ ನೀನಾಸಮಲ್ಲಿ ಈ ಥರ ಜಾತಿ ಬಗ್ಗೆ ಒಂದು ಸಂವಾದ ಇತ್ತು ಆವಾಗ ಕರೆ ಈ ಥರ ಒಬ್ಬರು ಬ ಬಾಂಬೆಯಿಂದ ವೆರಿ ಯಂಗ್ ಸ್ಟೂಡೆಂಟ್ಸ್ ಅವರು ಒಬ್ಬರು ಟೀನೇಜರ್ಸ್ ಸೊ ಒನ್ ಆಫ್ ದೆಮ್ ಒಬ್ಳು ಹೇಳಿ ಅಲ್ಲಿ ಆ ಡಿಸ್ಕಷನ್ ಸೆಷನ್ನಲ್ಲಿ ಶಿ ಸೆಟ್ ದ ಸೇಮ್ ಥಿಂಗ್ ಯು ನೋ ವಿ ಆರ್ ಫ್ರಮ್ ಬಾಂಬೆ ಐ ಹ್ಯಾವ್ ನೆವರ್ ನೋನ್

ಅದನ್ನೇ ಅದು ಆ ಪಾಯಿಂಟನ್ನು ಹೇಳ್ತಾ ಇರುವಾಗ ಅದು ಹೇಗೆ ಬರುತ್ತೆ ನೀವು ಸ್ಟು ನೀವು ಏನು ಹೇಗೆ ಅದನ್ನು ಕಂಡುಹಿಡಬೇಕೆಂದ್ರೆ ಅವರು ಫ್ರೆಂಡ್ಸ್ ಎಲ್ಲ ಯಾರು ಸೇ ಐ ಡೋಂಟ್ ನೋ ದೇ ಯಾರು ನಮ್ಮ ಕಾಸ್ಟ್ ಎಲ್ಲ ಗೊತ್ತೇ ಇರಲಿಲ್ಲ ಅಂತ ಆದರೆ ಇಫ್ ಯು ಸಿ ಫ್ಯಾಮಿಲಿ ಫ್ರೆಂಡ್ಸ್ ಯಾರ ಮನೆಗೆ ಹೋಗ್ತೀರಾ ಯಾರ ಮನೆಯಲ್ಲಿ ಊಟ ಮಾಡ್ತೀರಾ ತಿಂಡಿ ಮಾಡ್ತೀರಾ ಯಾರು ಯಾವ ಯಾರ ಮನೆ ಫಂಕ್ಷನ್ಸ್ಗೆ ಹೋಗ್ತೀರಾ ಯಾವ ಮದುವೆಗೆ ಹೋಗ್ತೀರಾ ನಿಮ್ಮ ಫಂಕ್ಷನ್ಸ್ ಬರುವಾಗ ಯಾರಿದ್ದಾರೆ ನಿಮ್ಮ ದೊಡ್ಡ ಅಂತ ಇಟ್ಕೊಳ್ಳಿ ಒಂದು ಮೊಡ್ಯೂಸ್ ಎ ಗ್ಯಾದರಿಂಗ್ ಅವರಲ್ಲೆಲ್ಲ ನೋಡಿ ಯಾವ ಜಾತಿಯಿಂದ ಬಂದಿದ್ದಾರೆ ಅಂತ ಕೇಳಿದ್ರೆ ಈ ಸೈಲೆಂಟ್ ವರ್ಕಿಂಗ್ ಆಫ್ ಕಾಸ್ಟ್ ಯಾರು ನಾನು ಈ ಕಾಸ್ಟಿಂದಾನೆ ನಾನು ಬರ್ತಾಯಿದ್ದೀನಿ ಅಂತ ಹೇಳಲ್ಲ ಆದರೆ ನೀವು ಆ ಇದನ್ನು ಆ ಗ್ಯಾದರಿಂಗನ್ನು ನೋಡಿದ್ರೆ ಅವ್ರ ಫ್ರೆಂಡ್ಸನ್ನು ನೋಡಿದ್ರೆ ಅವ್ರು ಯಾರು ಮನೆಗೆ ಹೋಗ್ತಾ ಇದ್ದಾರೆ ಅಂತ ನೋಡಿದ್ರೆ ಯುರ್ ಗೆಟ್ ಅ ವೆರಿ ಗುಡ್ ಪಿಕ್ಚರ್ ಆಫ್ ದರ್ ಕಾಸ್ಟ್ ಸೊ ಅದು ಸೈಲೆಂಟ್ ಆಪ್ರೇಷನ್ ಅಂದರೆ ಸೈಲೆಂಟ್ಲಿ ಅದು ಆಪ್ರೇಟ್ ಆಗ್ತಾ ಇದೆ ವಿದೌಟ್ ಕಾನ್ಷಿಯಸ್ ಆಗಿ ನಾನು ಈ ಜಾತಿ ಅದಕ್ಕೆ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಇದಿಲ್ಲ ಅವ್ರಿಗೆ ಒಂದು ಅಗತ್ಯವೇ ಇಲ್ಲ ಯಾಕೆಂದರೆ ಇವರು ಫಾರ್ ಅಪ್ಪರ್ ಕಾಸ್ಟ್ ಇದೊಂದು ಈಸಿ ಮೆಕ್ಯಾನಿಸಮ್ ಆದರೆ ಕೆಲವು ಕಾಸ್ಟ್ ಆ ಥರ ಮಾಡೋಕ್ಕಾಗಲ್ಲ ದಟ್ ಈಸ್ ದ ಪಾಯಿಂಟ್ ಆಫ್ ಅ ಕಾಸ್ಟ್ ವಿಚ್ ಈಸ್ ಲೋವರ್ ಕಾಸ್ಟ್ ಅವ್ರಿಗೆ ಈ ಥರ ಅದು ಅಲ್ಲಿಂದ ಹೊರಗಡೆ ಬರೋ ಬಂದುಬಿಟ್ಟು ನನಗೆ ಕಾಸ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಈ ಅಪ್ಪರ್ ಕಾಸ್ಟ್ ಅವರು ಅದನ್ನು ಬಿಡೋಲ್ಲ ನೀವು ಯಾಕೆ ಅದರಿಂದ ನೀವು ಹೊರಗಡೆ ಬಂದುಬಿಟ್ಟು ಹೇಳಿಬಿಟ್ರೆ ಎಲ್ಲರೂ ಹೊರಗಡೆ ಬಂದು ಹೇಳಿಬಿಡ್ತಾರಲ್ವ ನನಗೆ ಈ ಜಾತಿನೇ ಬೇಡ ನಾನು ಯಾಕೆ ಆ ಜಾತಿಯಲ್ಲಿ ಒಂದು ಇರಬೇಕು ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಕೀಳು ಜಾತಿಯೋ ಇದು ಅಂತ ನಾನು ಯಾಕೆ ಅದನ್ನು ನೀವು ಹೇಳೋದನ್ನು ನಾನು ಆಕ್ಸೆಪ್ಟ್ ಮಾಡಬೇಕು ನನಗೆ ಜಾತಿನೇ ಬೇಡ ಅಂತ ಹೇಳಿಬಿಟ್ಟು ಹೊರಗಡೆ ಬರ್ಬೋದಲ್ವಾ ಬಟ್ ಆ ಹೊರಗಡೆ ಬರಬೇಕು ಅಂತ ಒಂದು ಅದು ಯಾಕೆ ಆಗ್ತಾ ಇಲ್ಲ ಅಂದರೆ ಆ ಪ್ರಜ್ಞೆ ಯಾಕೆ ಆಗ್ತಾ ಇಲ್ಲ ಅಂದರೆ ಈ ಅಪ್ಪರ್ ಕಾಸ್ಟ್ ಅವರು ಅವ್ರ ಹತ್ರ ಅದನ್ನು ಬಿಡೋಲ್ಲ ಅಂತ ನಾವು ಅನ್ನಿಸ್ಕೋಬೇಕು ದಟ್ ಈಸ್ ದ ಡೈನಾಮಿಕ್ಸ್ ಆಫ್ ಕಾಸ್ಟ್ ಸೊ ನಾವು ಅದಕ್ಕೆ ನಾವು ಈ ಸಿಟಿಯಲ್ಲಿರೋರು ಯಂಗ್ ಪೀಪಲ್ ಟೀನೇಜರ್ಸ್ ಎಲ್ಲ ಹೇಳುವಾಗ ವಿ ಹ್ಯಾವ್ ಟು ಪಾಯಿಂಟ್ ದಿಸ್ ಔಟ್ ದಮ್ ಇದು ಈ ಸೈಲೆಂಟಾಗಿ ಹೇಗಿದನ್ನು ಈ ಕಾಸ್ಟ್ ಅಸೋಸಿಯೇಷನ್ಸ್ ನಡೀತಾ ಇದೆ ಅಂತ ಆದರೆ ನಾವು ಅದ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ ದಟ್ ಈಸ್ ಅದನ್ನು ನಾನು ಯಾವಾಗಲೂ ದ ಬ್ರಾಮನಿಕಲ್ ಮೈಂಡ್ ಅಂತ ಹೇಳ್ತೀನಿ ಏನಂದರೆ ದ ಆರ್ಗ್ಯುಮೆಂಟ್ ಜಸ್ಟ್ ಬಿಕಾಸ್ ಯುವರ್ ಬಾಂಡ್ ಇನ್ ಅ ಕಾಸ್ಟ್ ಯು ಕೆನ್ ನೆವರ್ ಕಮ್ ಔಟ್ ಆಫ್ ಇಟ್ ಆ ಥರ ನಾವು ಹೇಳಿಬಿಟ್ರೆ ನೋಬಡಿ ಕ್ಯಾನ್ ಎಸ್ಕೇಪ್ ಕಾಸ್ಟ್ ದಟ್ ಈಸ್ ದ ಪ್ರಾಬ್ಲಮ್ ದ ದಿ ಬ್ರಾಮ್ನಿಕಲ್ ಮೈಂಡ್ ಅಂದರೆ ದಿಸ್ ಹೋಲ್ ಪಾಯಿಂಟ್ ಆಫ್ ಬರ್ತ್ ನನ್ನ ಕಾಸ್ಟಲ್ಲಿ ಸೊ ತುಂಬ ಜನರು ಅವ್ರ ಜಾತಿಯಿಂದ ಹೊರಗಡೆ ಬರ್ಬೋದು ಆ ಜಾತಿಯಿಂದ ಹೊರಗಡೆ ಬರೋದು ಅಂತ ಹೇಳೋದು ಇಟ್ ಈಸ್ ನಾಟ್ ಓನ್ಲಿ ಅಪ್ ಟು ದೆಮ್ ಅದು ಅದೇ ಹೇಳ್ತಾ ಇದ್ದೀನಿ ನಾವು ನಾನೊಂದು ಡಿಸಿಷನ್ ಮಾಡ್ಬೋದು ನಾನು ನಾಳೆಯಿಂದ ಇದು ಈ ಈ ಜಾತಿಯಲ್ಲಿ ಇರಲ್ಲ ಅಂತ ಆದರೆ ಆ ಡಿಸಿಷನ್ನು ನಮ್ಮ ಕೈಯಲ್ಲಿಲ್ಲ ಅದು ಯಾಕೆಂದರೆ ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಇದೆ ಸೊ ಅದು ಹೇಗೆ ಗೊತ್ತಾಗತ್ತೆ ಮದುವೆ ಟೈಮಲ್ಲಿ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಸೊ ನಾವು ಸಿಟಿಯಲ್ಲಿ ಒಂದು ಮಾಡರ್ನ್ ಯಂಗ್ ಮ್ಯಾನ್ ಅಂತ ಇಟ್ಕೊಳ್ಳಿ ಎಲ್ಲ ಮಾಡ್ತಾ ಇದ್ದಾನೆ ಇಲ್ಲ ನಾನು ಇದು ಮಾಡಲ್ಲ ಅದು ಮಾಡಲ್ಲ ನನ್ನ ಜಾತಿ ಅಂದರೆ ಏನಂತ ಗೊತ್ತಿಲ್ಲ ಅಂತ ಎಲ್ಲ ಹೇಳ್ತಾಯಿರ್ತಾನೆ ಆದರೆ ಮದುವೆ ಟೈಮ್ ಬರುವಾಗ ಅವ್ರ ಫ್ಯಾಮಿಲಿ ಮದುವೆ ಫಿಕ್ಸ್ ಮಾಡುವಾಗ ಏನು ಮಾಡ್ತಾರೆ ಅವರು ಫಿಕ್ಸ್ ಮಾಡ್ತಾ ಅಂದರೆ ಅವರು ಇನ್ನೊಂದು ಜಾ ಅವ್ರ ಜಾತಿಯಲ್ಲಿರೋರು ಇನ್ನೊಬ್ಬರು ನೋಡ್ತಾರಲ್ವಾ ಸೊ ಅಲ್ಲೊಂದು ಆಲ್ ದೀಸ್ ಪಾಯಿಂಟ್ಸ್ ಹೌ ಕಾಸ್ಟ್ ಆಪ್ರೇಟ್ಸ್ ಆ ಫ್ಯಾಮಿಲಿಯಿಂದ ತುಂಬ ಪವರ್ಫುಲ್ ಆಪ್ರೇಷನಲ್ಲಿ ಸೈಲೆಂಟಾಗಿ ಫ್ಯಾಮಿಲಿ ಆಪ್ರೇಟ್ಸ್ ದಟ್ ವೇ ನಾವು ಯಾವ ದೇವಸ್ಥಾನ ಹೋಗ್ತೀನಿ ಅಲ್ಲಿಂದ ಶುರು ಆಗುತ್ತೆ ಅದು ಯಾವ ಪ್ರಸಾದ ಕೊಡ್ತೀರಿ ಯಾವ ಥರ ಊಟ ಮನೆಯಲ್ಲಿ ಮಾಡ್ತೀವಿ ಅಂತಲೂ ದೇ ಆರ್ ಆಲ್ ಕಾಸ್ಟ್ ಇಂಡಿಕೇಟರ್ಸ್ ಸೊ ಅದರಿಂದ ಅದರಿಂದ ಹೊರಗಡೆ ಬರಬೇಕು ಅಂತ ನಾವು ಆ ಥರ ಒಂದು ಚಿಂತನೆಯೇ ತುಂಬ ಬೇರೆ ಅದು ಸೊ ಕೆಲವರು ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡಬೇಕು ಅಂತ ಹೇಳಿದರು ಅದನ್ನ ಮಾಡಿದ್ರೆ ನಾವು ಒಂದು ಕಾಸ್ಟ್ ಜಾತಿಯನ್ನು ನಾವು ವಿರುದ್ಧ ಅಂತ ಮಾಡ್ಬೋದು ಅದು ದುಡ್ಡು ಆ್ಯನಿಯುಲೇಷನ್ ಆಫ್ ಕಾಸ್ಟ್ ಐಡಿಯಾ ಅಂಬೇಡ್ಕರ್ದು ಅದೊಂದು ಈ ಥರ ಒಂದು ಕಾಸ್ಟ್ ಅಂದರೆ ನಾವೆಲ್ಲ ಕಂಪ್ಲೀಟ್ಲಿ ಆ್ಯನಿಯುಲೇಟ್ ಮಾಡ್ಬೋದು ಅಂತನೂ ಒಂಥರ ಒಂದು ಕಲ್ಪನೆ ಇದೆ ಆದರೆ ನಾವು ಹೇಗೆ ಅದನ್ನು ನಾವು ಡೈರೆಕ್ಟಾಗಿ ಅದನ್ನು ಹೇಗೆ ಆ್ಯನಿಯುಲೇಟ್ ಮಾಡೋದು ಅಂತಲೂ ತುಂಬ ಕಷ್ಟ ಏಕೆಂದರೆ ಸಮಟೈಮ್ಸ್ ಈ ಜಾತಿ ಅಂತ ಒಂದು ಐಡಿಯಾ ನಿಮಗೆ ಯಾವ ಥರ ಎನಿಮಿ ಅಂತ ಹೇಳೋಕ್ಕಾಗಲ್ಲ ನೀವು ಒಂದು ವಿರುದ್ಧದಲ್ಲಿರುವಾಗ ಒಂದು ಡೈರೆಕ್ಟಾಗಿ ಒಂದು ಎನಿಮಿ ನಮ್ಮ ಮುಂದೆ ಇದ್ದರೆ ಗೊತ್ತಾಗತ್ತೆ ಈ ಥರ ಇದಾನೆ ನಾನು ಏನೋ ಮಾಡಬೇಕು ಅಂತ ಅವನಿಗೆ ಆದರೆ ಈ ಸೈಲೆಂಟ್ ಪ್ರೆಸೆನ್ಸ್ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ ಎಫ್ ಎಲ್ ಪ್ರೆಸೆನ್ಸ್ ಡಿಸ್ಟ್ರಿಬ್ಯೂಟೆಡ್ ಪ್ರೆಸೆನ್ಸ್ ಆ ಥರ ಇರುವಾಗ ಎಲ್ಲೋಗಿ ನೀವು ಓಡಿತೀರಾ ಅದನ್ನು ಒಂದು ಜಾಗದಲ್ಲಿ ಓಡಿದ್ರೆ ಅದು ಇನ್ನೊಂದು ಜಾಗದಲ್ಲಿ ಬಂದುಬಿಡುತ್ತೆ ಸೊ ದಿಸ್ ಇಸ್ ದ ಟ್ರಾನ್ಸ್ಮ್ಯೂಟೇಶನ್ ಇಟ್ಸ್ ಅ ಕಾಸ್ಟ್ ಒಂದು ಫಾರ್ಮ್ ಆಗ್ತಾ ಹೋಗತ್ತೆ ಒಂದೇ ಶೇಪಲ್ಲಿರಲ್ಲ ಒಂದೇ ಜಾಗದಲ್ಲಿರಲ್ಲ ನಾನು ಅಲ್ಲಿದೆ ನಾನು ಅದನ್ನು ಮಾಡಿದರೆ ಜಾತಿಯನ್ನು ಇದ್ರ ಮಾಡಿಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಹೊಡೆಯುವಾಗ ಅಲ್ಲಿ ಹೋಗ್ಬಿಡತ್ತೆ ಅಲ್ಲಿಂದ ಇನ್ನೊಂದು ಫಾರ್ಮಲ್ ಬರುತ್ತೆ ಸೊ ನಾವು ಅಲ್ಲಿದೆ ನಾನೇನೋ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಫಾರ್ಮಲ್ ಆಗಿಬಿಡುತ್ತೆ ಅದು ಸೊ ಅದಕ್ಕೆ ಅದನ್ನು ನಾವು ತುಂಬ ನೋಡ್ತಾ ಇದ್ದೀವಿ ಇವತ್ತು ಸಮಾಜದಲ್ಲಿ ಮೊದಲು ಈ ರಿಸರ್ವೇಷನ್ ಅದೆಲ್ಲ ಆಯಿತು ಸೊ ವಿ ಥಾಟ್ ಓಕೆ ಅದು ಆ ರೀತಿಯಿಂದ ಏನೋ ಒಂದು ಈಕ್ ಸ್ವಲ್ಪ ಆಗಿ ಆಗ್ಬೋದು ಅಂತ ನಾವು ತಿಳ್ಕೊಂಡಿದ್ರೆ ಅದು ಆಗಲಿಲ್ಲ ಯಾಕೆಂದರೆ ಈ ಓಲ್ಡ್ ರಿಯಾಕ್ಷನ್ ರೆಸ್ಪಾನ್ಸ್ ಅಗೇನ್ಸ್ಟ್ ರಿಸರ್ವೇಷನ್ ಎಲ್ಲ ಕೇಳಿದ್ರೆ ಇಟ್ಸ್ ಸಚ್ ಆ್ಯನ್ ಅಬ್ಸರ್ಡ್ ಥಿಂಗ್ ಅವ್ರು ಹೇಗೆ ಅವ್ರ ಆರ್ಗ್ಯುಮೆಂಟು ಸರಿಯಿಲ್ಲ ಆರ್ಗ್ಯುಮೆಂಟ್ ಮಾಡಿದರೆ ಓಕೆ ಏನೋ ಒಂದು ಕೇಳ್ಬೋದು ರೆಸ್ಪಾಂಡ್ ಮಾಡ್ಬೋದು ಈ ಅದೇ ಹೇಳ್ತಾ ಅದಕ್ಕೆ ಇದರಿಂದ ಶುರು ಮಾಡಿದೆ ಇಷ್ಟೊಂದು ಗೌರ್ಮೆಂಟ್ ಮಣಿ ತೊಗೊಂಡು ಗೌರ್ಮೆಂಟ್ ಇಸ್ ಪಬ್ಲಿಕ್ ಮಣಿ ನಮ್ಮೆಲ್ರದೂ ಒಂದು ಶೇರ್ ಇದೆ ಅದರಲ್ಲಿ ಅದನ್ನು ಇಟ್ಕೊಂಡು ನೀವು ಒಬ್ಬ ಒಂದೇ ಕಮ್ಯುನಿಟಿಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ರೆ ಅವರು ಕೇಪಬಲ್ ಅಂತ ಕಾರಣದಿಂದ ನೀವು ಹೇಳ್ತಾ ಇದ್ದೀರ ಆದರೆ ಆ ಡೆಫಿನಿಷನ್ ಆಫ್ ಕೇಪಬಲಿಟಿನೂ ನಾವು ಕ್ವಶನ್ ಮಾಡ್ಬೋದು ಯಾಕೆಂದರೆ ಈ ಈ ಮ್ಯಾನೇಜ್ಮೆಂಟ್ ಎಕ್ಸಾಮ್ಸ್ ನೋಡಿ ಈ ಕ್ಯಾಟ್ ಎಕ್ಸಾಮ್ ಏನೋ ಒಂದು ಎಕ್ಸಾಮ್ ಇದೆ ಒಂದು ಹಂಡ್ರೆಡ್ ಮ್ಯಾಥ್ಸ್ ಕ್ವಶ್ಟನ್ಸ್ ಇನ್ ತರ್ಟಿ ಮಿನಿಟ್ಸಲ್ಲಿ ಮಾಡಬೇಕು ಏನೋ ಸ್ಪೀಡ್ ಮ್ಯಾಥಮ್ಯಾಟಿಕ್ಸ್ ಅದು ಯಾಕೆ ಟೆಸ್ಟ್ ಮಾಡಬೇಕು ನೀವು ನಾನೊಂದು ಮ್ಯಾನೇಜ್ಮೆಂಟ್ ಇದು ಮಾ ಗುಡ್ ಸ್ಟೂಡೆಂಟ್ ಆಗಿರಬೇಕು ಏನೋ ಒಂದು ಇದು ಮಾಡಬೇಕಂತ ಇದ್ದರೆ ನೀವು ಯಾಕೆ ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀರಾ ನನಗೆ ಹಾರ್ಡ್ ಬರತ್ತಾ ಅಂತ ನೀವು ಕೇಳಿ ನಾಟಕ ಮಾಡೋಕ್ಕ ಅಂತ ಕೇಳಿ ಇಲ್ಲ ನಾನು ಒಂದು ಎಥಿಕಲ್ ಒಂದು ಧಾರ್ಮಿಕವಾಗಿ ನಾನು ನನ್ನ ಆ್ಯಕ್ಷನ್ ಮಾಡ್ತೀನಿ ಅಂತ ಅದನ್ನು ಮೊದಲು ನೀವು ಕೇಳಬೇಕು ನಾನು ಸುಮ್ಮನೆ ನೀವು ಅಂಡ್ರೆಡ್ ಫಾಸ್ಟ್ ಮ್ಯಾಥ್ಸ್ ಮಾಡ್ತೀರಾ ಏನೋ ಒಂದು ಇಂಗ್ಲೀಷ್ ವರ್ಡ್ಸನ್ನು ಟ್ರಾನ್ಸ್ಲೇಟ್ ಮಾಡೋಕೋ ಅರ್ಥ ಗೊತ್ತು ಅಂತ ಅದನ್ನು ನೀವು ನೀವು ಟೆಸ್ಟ್ ಮಾಡಿದ್ರೆ ಹೌ ಕೆನ್ ದೇ ಬಿ ನ್ಯಾಷನಲ್ ಲೀಡರ್ಸ್ ಯಾಕಿದು ಬಿಸ್ನೆಸ್ ಲೀಡರ್ಸು ಅವರು ಬನ್ನಿ ಕರೆಪ್ಟಾಗಿರ್ಬೋದು ಅವರು ತುಂಬ ಫಾಸ್ಟಾಗಿ ಆಗಿರ್ತಾರೆ ಅವರು ಸೊ ದಿಸ್ ಹೋಲ್ ಸಿಸ್ಟಮ್ ಇಸ್ ಫ್ಲಾಡ್ ಆನ್ ದ್ಯಾಟ್ ವೇ ಅದಕ್ಕೆ ನಾನು ನಾವೇನು ಇದೆ ಅಂದರೆ ಯು ಹ್ಯಾವ್ ಟು ಫೈಂಡ್ ಈ ಈ ಆರ್ಗ್ಯುಮೆಂಟ್ ಐ ಮೀನ್ ದಿಸೋಲ್ ರಿಯಾಕ್ಷನ್ ಈ ಥರ ಒಂದು ತುಂಬ ಜಾತಿ ಪದ್ಧತೆ ಬಗ್ಗೆ ಮಾತಾಡ್ತಾ ಇದ್ದೀವಿ ತುಂಬ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂತ ಹೇಳೋದು ಆರ್ಗ್ಯುಮೆಂಟೇ ತಪ್ಪದು ಯಾಕೆಂದರೆ ಈ ಐಸ್ ಸೇಂಗ್ ದಿಸ್ ಫಾರ್ಮ್ ಡಿಫ್ರೆಂಟ್ ಫಾರ್ಮ್ಸ್ ತೊಗೊಳುತ್ತಲ್ವಾ ಅದು ನಾವು ತುಂಬ ನೋಡ್ತಾ ಇದ್ದೀವಿ ಇವತ್ತು ಮೊದಲು ಏನೋ ಒಂದು ರಿಸರ್ವೇಷನ್ ಮಾಡಿ ಈ ಥರ ಒಂದು ಸ್ವಲ್ಪ ಈಕ್ವಾಲಿಟಿ ಬರುತ್ತೆ ಇಲ್ಲ ಇಂಟರ್ ಕಾಸ್ಟ್ ಮ್ಯಾರೇಜ್ ಏನೋ ಒಂದು ಮಾಡುತ್ತೆ ಅಂತ ಹೇಳ್ತಾಯಿದ್ರು ಆದರೆ ಎವ್ರಿ ಟೈಮ್ ಆ ಥರ ಮಾಡುವಾಗ ಅದು ಇನ್ನೊಂದು ಫಾರ್ಮಲ್ಲಿ ಬಂದ್ಬಿಟ್ಟಿದೆ ಮೊದಲು ಇಷ್ಟು ಅಷ್ಟೊಂದು ಸಮ ಈ ಏನು ಹೇಳ್ತಾರೆ ಅದಕ್ಕೆ ಈ ಒಂದು ಗ್ರೂಪ್ಸು ಸಮಾಜ ಈ ಬ್ರಾಹ್ಮಣರ ಸಮಾಜ ಒಕ್ಕಳಿಗ ಸಮಾಜ ಆ ಥರ ಮಾಡ್ತಾರಲ್ವಾ ಇವಾಗ ತುಂಬ ಆಗಿದೆ ಒಂದೊಂದು ಸಬ್ಸೆಕ್ಟ್ಗೂ ಒಂದು ಒಂದು ಗ್ರೂಪ್ ಮಾಡಿದ್ದಾರೆ ಒಂದು ಟ್ರಸ್ಟ್ ಮಾಡಿಬಿಟ್ಟಿದ್ದಾರೆ ನಾನು ಅಷ್ಟೊಂದು ಮೊದಲು ಅಷ್ಟೊಂದು ನಾನು ನೋಡೇ ಇಲ್ಲ ಅದು ಇವಾಗ ಎವ್ರಿಬಡಿ ಒಂದೊಂದು ಗ್ರೂಪ್ ಇದ್ದರೆ ಒಂದು ಹತ್ತು ಜನ ಇದ್ದರೆ ಒಂದು ಜಾತಿ ಸಮಾಜ ಅದು ಆಮೇಲೆ ಅದೊಂದು ಇದು ಬೇಕು ಅದು ಬೇಕು ಗೌರ್ಮೆಂಟಿಗೆ ಇದು ಮಾಡ್ತಾರೆ ಅದೊಂದು ಸಪ್ರೇಟ್ ಡ ಇದಾಗ್ಬಿಡುತ್ತೆ ಆದರೆ ದ ಮೋಸ್ಟ್ ಸಫ್ರಿಂಗ್ ದ ಪೀಪಲ್ ಹೂ ಹ್ಯಾವ್ ಸಫರ್ಡ್ ಡ್ಯೂ ಟು ಕಾಸ್ಟ್ ಆಪ್ರೇಷನ್ ದ ದಲಿಟ್ಸ್ ಆ್ಯಂಡ್ ಅದರ್ಸ್ ಅವರಿಗೆ ದೆ ಆಲ್ ಬಿನ್ ಕಾಟ್ ಇನ್ ದಿಸ್ ಪಾಲಿಟಿಕ್ಸ್ ಸೊ ನಾವು ಈ ಕಾಸ್ಟೆಲ್ಲ ಹೋಗಿದೆ ಸಿಟಿಯಲ್ಲಿ ಹೋಗಿದೆ ಅಂತಲೂ ಹೇಳೋದು ತುಂಬ ಕಷ್ಟ ಇವತ್ತು ಗೇಟೆಡ್ ಕಮ್ಯುನಿಟೀಸ್ ಎಷ್ಟೊಂದು ಬಂದಿದೆ ಆ ಗೇಟೆಡ್ ಕಮ್ಯುನಿಟೀಸಲ್ಲಿ ಬಾಂಬೆಯಲ್ಲಿ ಡೈರೆಕ್ಟಾಗಿ ಆಯಿತು ಜೈನು ಅವರೆಲ್ಲ ಇಲ್ಲ ಸೈಡ್ ಹೋದ್ರಂತೆ ಬೇರೆ ಯಾರನ್ನೂ ಅಲ್ಲಿ ಬಿಡ್ತಾಯಿಲ್ಲ ನನ್ಗೆ ಗೊತ್ತಾಗಿರೋ ಗೊತ್ತಿದ್ದು ಇಲ್ಲಿ ಎರಡು ಮೂರು ಗೇಟೆಡ್ ಕಮ್ಯುನಿಟೀಸ್ ಡಿಫ್ರೆಂಟ್ ಕಾಸ್ಟು ಬರೀ ಬ್ರಾಹ್ಮಣರು ಅಂತ ಹೇಳ್ತಾ ಇಲ್ಲ ಅವ್ರದ್ದು ಇದೆ ಬಟ್ ಮಿಕ್ಕಿದ ಕಾಸ್ ಕಾಸ್ಟ್ ಗ್ರೂಪ್ಸು ಒಂದೊಂದು ಗೇಟೆಡ್ ಕಮ್ಯುನಿಟಿಯಲ್ಲಿ ಸಮಟೈಮ್ಸ್ ಸೈಲೆಂಟಾಗಿ ಮಾಡ್ತಾರೆ ಪಬ್ಲಿಕ್ಕಾಗಿ ಕೆಲವರು ಹೇಳ್ತಾರೆ ಇವಾಗ ಪಬ್ಲಿಕ್ಕಾಗಿಯೂ ಒಂದು ಇದು ಬರುತ್ತೆ ಇವಾಗ ಅಡ್ವರ್ಟೈಸ್ಮೆಂಟ್ ಅದರಲ್ಲೂ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನೀವು ಈ ಥರ ಈ ಜಾತಿಯಲ್ಲಿದ್ದರೆ ಮಾತ್ರ ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ಇಟ್ಸ್ ಇಲ್ಲೀಗಲ್ ಚಂಬಡಿ ಕೆನ್ ಯು ನೋ ಡೂ ಸಮಥಿಂಗ್ ಅಬೌಟ್ ಇಟ್ ಬಟ್ ಏನು ಹೇಳ್ತಾ ಇದ್ದೀನಿ ಅಂದರೆ ಆ ಥರ ಇರುವಾಗ ನಾವು ಜಾತಿ ಪ್ರಶ್ನೆ ಇನ್ನೂ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ನಾವೇನೋ ಮಾಡಬೇಕು ಅದನ್ನು ಹೇಗೆ ಅರ್ಥ ಮಾಡಬೇಕು ಇವಾಗ ಅದನ್ನು ಈ ಥರ ಯಾಕಂದರೆ ಈ ಇಷ್ಟೆಲ್ಲ ಆಗ್ಬಿಟ್ಟಿದ್ಮೇಲೆ ಏನೋ ಒಂದು ಮಾಡಬೇಕು ಐ ಥಿಂಕ್ ಸ್ಟಿಲ್ ಒಂದು ಇಗ್ಯಾಲಿಟೇರಿಯನ್ ಡೆಮಾಕ್ರೆಟಿಕ್ ಸೊಸೈಟಿ ಹೇಗೆ ನಮ್ಮ ಭವಿಷ್ಯದಲ್ಲಿ ಹೇಗಿರಬೇಕು ಅಂತ ನಾವು ಕಲ್ಪನೆ ಮಾಡಬೇಕು ಕ್ರೀಮಿ ಲೇಯರ್ ಅಂತ ಹೇಳೋದು ಐ ಸ್ಟಿಲ್ ಥಿಂಕ್ ಇಟ್ ಮೈಟ್ ಸೀಮ್ ಸಮ್ಟೈಮ್ಸ್ ಏನಾಗುತ್ತೆ ವೆರಿ ರಿಚ್ ದಲಿತ್ ಫ್ಯಾಮಿಲೀಸ್ ಆರ್ ದೇರ್ ಅವರು ಫ್ಯಾ ಅವರು ಮಕ್ಕಳಿಗೂ ಒಂದು ರಿಸರ್ವೇಷನ್ ಇದೆ ಅಂತ ಕೆಲವರು ಹೇಳ್ತಾರೆ ಓಕೆ ಬಟ್ ಅ ಲಾಟ್ ಆಫ್ ದಲಿತ ಫ್ಯಾಮಿಲೀಸ್ ಡೋಂಟ್ ವಾಂಟ್ ರಿಸರ್ವೇಷನ್ ಅದೂ ಇದೆ ತಮಿಳ್ನಾಡಲ್ಲಿ ಅದು ಥರ ತುಂಬ ಆಯಿತು ಅವ್ರು ತುಂಬ ರಿಸರ್ವೇಷನ್ ಡಿಬೇಟಲ್ಲಿ ಆಗುವಾಗ ಈ ರಿಸರ್ವ್ಡ್ ಕ್ಯಾಟಗರೀಸ್ ಓಪನ್ ಕ್ಯಾಟಗರಿಯಲ್ಲೇ ಅಪ್ಲೈ ಮಾಡ್ತಾರೆ